ಸರಿಗಾ ಇತ್ತೀಚಿನ ವರ್ಷಗಳಲ್ಲಿ ಯುವ ಸಮೂಹ ಹೆಚ್ಚಾಗಿ ಮದ್ಯವ್ಯಸನಕ್ಕೆ ತುತ್ತಾಗ್ತಾ ಇದೆ, ಇದು ಲಿವರ್ ಮೇಲೆ ಯಾವ ರೀತಿಯಾಗಿ ಡ್ಯಾಮೇಜ್ ಮಾಡುತ್ತೆ? ಮದ್ಯಪಾನ ನೋಡಿ, ಲಿವರ್ ಹೆಲ್ತ್ ಏನು ಹೇಳ್ತೇವೆ ಅಂಥದ್ದು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಒಂದು ದುಷ್ಕರ್ಮಿ ಅಂತ ಹೇಳ್ಬೋದು. ಸೊ ಅದು ಅದರಿಂದ ಆಗುವಂಥ ತೊಂದರೆಗಳು ತುಂಬ ಇದೆ. ಈಗಿನ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮದ್ಯಪಾನ ಸಿಗುವಂಥದ್ದು ತುಂಬ ಈಸಿಯಾಗಿ ಸುಲಭವಾಗಿ ಸಿಗುವುದರಿಂದ ಸಣ್ಣ ವಯಸ್ಸಿಂದನೇ ಇದು ಎಷ್ಟೋ ಜನ ಯುವಕರು ಶುರು ಮಾಡ್ತಿದ್ದಾರೆ. ಸೊ ಶುರು ಮಾಡೋದ್ರಲ್ಲಿ ಏನು ತೊಂದರೆ ಅಂತ ಹೇಳಿದ್ರೆ, ಇದನ್ನು ನಾವು ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೇವೆ. ಸೋಷಿಯಲ್ ಡ್ರಿಂಕಿಂಗಲ್ಲಿ ಇರುವಂಥದ್ದು ಏನಿದೆ, ಅದು ಕೆಲವೊಬ್ಬರು ಸೋಷಿಯಲ್ ಡ್ರಿಂಕಿಂಗ್ ಆಗಿ ಮೇಂಟೈನ್ ಮಾಡ್ತಾರೆ, ಬಟ್ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳಿ ಎಷ್ಟೋ ಜನ ಆಲ್ಮೋಸ್ಟ್ ಡೈಲಿ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಿದೆ, ಲಿವರ್ ಮೇಲೆ ಭಾರಿ ಪರಿಣಾಮ ಬೀಳುತ್ತೆ. ಮತ್ತು ಮಹಿಳೆಯರಲ್ಲಿ ಇದು ಮದ್ಯಪಾನ ಪುರುಷರಿಗಿಂತ ಹೆಚ್ಚಾಗಿ ತೊಂದರೆಗಳು ಕೊಡುವಂಥದ್ದು ಸಾಧ್ಯತೆಗಳಿರುತ್ತೆ. ಮತ್ತು ಸಣ್ಣ ವಯಸ್ಸಲ್ಲೇ ಶುರು ಮಾಡೋದ್ರಿಂದ ಲಿವರ್ ಪೂರ್ತಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಸೊ ಈ ಮದ್ಯಪಾನ ಕರೆಕ್ಟಾಗಿ ಮೆಟಬಲೈಸ್ ಮಾಡಿ ಅದರಿಂದ ಏನೇನು ಇದು ಬೈ ಪ್ರಾಡಕ್ಟ್ಸ್ ಇರುತ್ತಲ್ಲ ಅಂಥದ್ದನ್ನೆಲ್ಲ ಟೇಕ್ ಕೇರ್ ಮಾಡುವಂಥದ್ದು ಪರಿಸ್ಥಿತಿ ಇರೋದಿಲ್ಲ ಸಣ್ಣ ಲಿವರಲ್ಲಿ ಇದರಲ್ಲಿ. ಸೊ ಹಾಗೆ ಹೆಚ್ಚಿನ ಅಂಶ ಆದಷ್ಟು ಮದ್ಯಪಾನ ಮಾಡದಿರೋದೇ ಒಳ್ಳೆಯದು. ಮಾಡಿದ್ರೂ ಲಿಮಿಟಲ್ಲಿ, ಈಗ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಹೇಳುವಂಥದ್ದು ಒಂದು ವಾರದಲ್ಲಿ 20 ಡ್ರಿಂಕ್ ಅಥವಾ ಹೆಂಗಸರಲ್ಲಿ 15 ಡ್ರಿಂಕ್ ಇಂಥ ಜಾಸ್ತಿ ತೊಗೊಂಡ್ರೆ ಲಿವರ್ಗೆ ತೊಂದರೆ ಬರುವಂಥದ್ದು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ. ಸೊ ಬಟ್ ಈ 21 ಡ್ರಿಂಕ್ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಮ್ಯಾಟ್ರ್ ಆಗುತ್ತೆ. ಈಗ ವಿಸ್ಕಿಗೆ ಬೇರೆ ಇರುತ್ತೆ, ವೋಡ್ಕಾಗೆ ಬೇರೆ ಇರುತ್ತೆ, ಬಿಯರ್ಗೆ ಬೇರೆ ಇರುತ್ತೆ. ಸೊ ಇದೆಲ್ಲ ಡಿಫ್ರೆನ್ಸಸ್ ಇರುತ್ತೆ. ಮತ್ತು ಅದು ಏನು ಒಂದು ಸಿಂಪಲ್ ಗೈಡ್ಲೈನ್ ಥರ. ಸೊ ಅದು ಅಷ್ಟು ಮಾಡಿದರೆ ಏನು ತೊಂದರೆ ಆಗದೇ ಇಲ್ಲ ಅಂತ ಸಹ ಯಾವುದು ಡೇಟಾ ಇಲ್ಲ. ಸೊ ಕೆಲವರಲ್ಲಿ ಸ್ವಲ್ಪ ಮದ್ಯಪಾನ ಸೇವನೆ ಮಾಡೋದ್ರಿಂದನೂ ಲಿವರ್ಗೆ ತೊಂದರೆಗಳು ಬರ್ಬೋದು. ಮತ್ತು ಮದ್ಯಪಾನ ಸೇವನೆ ಅದು ಮಾತ್ರ ಇರೋದಿಲ್ಲ, ಅದರ ಜೊತೆ ಬೇರೆ ಡಯಟ್ ಇಶ್ಯೂಸ್ ಇದು ಎಲ್ಲದೂ ಕೂಡಿ ಬರುತ್ತೆ. ಸೊ ಎಲ್ಲ ಸೇರಿ ಲಿವರ್ ತೊಂದರೆಗಳು ಆಗುವಂಥದ್ದು, ಮತ್ತು ಅದರಿಂದ ಫ್ಯೂಚರಲ್ಲಿ ಲಿವರ್ ಸಿರೋಸಿಸ್, ಲಿವರ್ ಫೇಲ್ಯೂರ್ ಎಲ್ಲ ಆಗುವಂಥದ್ದು ತುಂಬ ಇರ್ತದೆ. ಸೊ ಆದಷ್ಟು ನಿಯಮಿತವಾಗಿ ಮದ್ಯಪಾನ ತೆಗೆಯೋದ್ರಲ್ಲಿ ಒಂದು ಲಿವರ್ ಹೆಲ್ತ್ ಕಾಪಾಡ್ಕೋಬೇಕು.